ಅದೇ ಇಲ್ಲದೆ ಸಪ್ಲೈ ಆಗ್ತಾ ಇದೆ ಡ್ರಗ್ಸ್. ವಿಂಡೋ ಬ್ಯಾಗ್ ನಲ್ಲಿ ಲಕ್ಷ ಲಕ್ಷ ಮೌಲ್ಯದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಅಷ್ಟೇ ಅಲ್ಲ, ಚಾಕ್ಲೇಟ್ ಅಲ್ಲಿ ಚರಸ್ ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಗೋಡೌನ್ ಅಂತೆ ಗಾಂಜಾ ತುಂಬಿಟ್ಟಿದ್ರು ಪೆಡ್ಲರ್ಸ್. ಜಾರ್ಖಂಡ್ ಮೂಲದವರಿಂದ ಈ ತರ ಡ್ರಗ್ಸ್ ಸಾಗಾಟ ಆಗ್ತಾ ಇತ್ತು. ಸೊ ಇವರದೆಲ್ಲ ಪ್ಲಾನ್ ಏನು ಅಂತಂದ್ರೆ, ಈ ಗ್ರಾಹಕರಂದ್ರೆ ಕನ್ಸ್ಯೂಮರ್ಸ್ ಯಾರಿರ್ತಾರೆ ಇವರಿಗೆಲ್ಲ ಯಾರಿಗೆ ಸಪ್ಲೈ ಮಾಡಬೇಕು ಅವರಿಗೆ ಆನ್ಲೈನ್ ಮೂಲಕವೇ ವ್ಯವಹಾರವನ್ನು ನಡೆಸ್ತಾ ಇದ್ರು ಈ ಆರೋಪಿಗಳು. ಮನೆಯಲ್ಲಿ ಇವರು ಗೋಡೌನ್ ಅಂತೆ ಗಾಂಜಾ ತುಂಬಿಟ್ಕೊಂಡಿದ್ರು. ಈಗ ಯಾರಿಗೆ ಸಪ್ಲೈ ಮಾಡಬೇಕು ಅವರಿಗೆ ಆನ್ಲೈನ್ ಮುಖಾಂತರನೇ ವ್ಯವಹಾರ ಎಲ್ಲ ಮಾಡ್ಕೊಂಡು ಇವ್ರು ಸಪ್ಲೈ ಮಾಡ್ಕೊಳ್ಳೋದು. ಡುಂಜೋ ಕಂಪನಿ ಸಿಬ್ಬಂದಿಯಿಂದಲೇ ಸಪ್ಲೈ ಆಗ್ತಾ ಇತ್ತು. ಬ್ಯಾಗ್ನಲ್ಲಿ ಸಪ್ಲೈ ಮಾಡುವಾಗ ಸೆರೆ ಹಿಡಿಯಲಾಗಿದೆ ಆಯುಷ್ ಪಾಂಡೆ, ರೋಹಿತ್ ರಾಮ್, ನೂರ್ ಅಲಿ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. 23 ಲಕ್ಷ ಮೌಲ್ಯದ ಚರಸ್, ಹಾಗೆಯೇ MDMA, ಬ್ರೌನ್ ಶುಗರ್, LSD ಸಪ್ಲೈ ಆಗ್ತಾ ಇತ್ತು. ದಾಳಿ ವೇಳೆ ಪತ್ತೆಯಾಗಿದೆ ಡ್ರಗ್ಸ್. ಈ ಬಗ್ಗೆ DCP ಶ್ರೀನಾಥ್ ಜೋಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮನೆಗಳಿಗೆ ವಸ್ತುಗಳನ್ನು ಒಯ್ದು ಕೊಡ್ತಾರಲ್ಲ ಅಂತ ಏಜೆನ್ಸಿಗಳ ಮೂಲಕ ಡ್ರಗ್ ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವಾಹನವನ್ನು ಇಟ್ಕೊಂಡು ಚೆಕ್ ಮಾಡಿದಾಗ ಅವನು ಒಂದು ಡಜ್ಜೋ ಅಂತಕ್ಕಂಥ ಒಂದು ಬ್ಯಾಗನ್ನು ಇಟ್ಕೊಂಡು ಬೈಕ್ನಲ್ಲಿ ಒಂದು ನೀಲಿ ಬಣ್ಣದ ಒಂದು ವೆಹಿಕಲ್ ಮೇಲೆ ಹೋಗ್ತಾಯಿದ್ದ ಅವನು, ಹೋಂಡಾ ಆ್ಯಕ್ಟಿವಾ ವೆಹಿಕಲಲ್ಲಿ. ನಾವೆಲ್ಲ ಚೆಕ್ ಮಾಡಿ ನೋಡಿದ್ವಿ. ನೋಡಿದರೆ ಅವು ಅಮೆಝಾನ್ ಕವರ್ಗಳಲ್ಲಿ ಗಾಂಜಾ. ನಮಗೆ ಆಶ್ಚರ್ಯವಾಯಿತು. ಆಮೇಲೆ ಅವನನ್ನು ಹಿಡಿದು ನಾವು ಎನ್ಕ್ವೈರಿ ಮಾಡಿದ್ವಿ. ಒಂದು ಮನೆಯನ್ನು ತೋರಿಸಿದ ಅವನು. ಅಲ್ಲಿ ಅವ್ರ ಮನೆಯಲ್ಲಿ ಚೆಕ್ ಮಾಡಿದರೆ ಸ್ವಲ್ಪ ಡೌಟ್ ಏನು ಬಂತು ಅಂದರೆ, ಅವ್ರ ಮನೆಗಳಲ್ಲಿ ಈ ಡಾಲ್ಗಳು ಮತ್ತು ಅನ್ನೆಸಸರಿ ಈ ಸ್ಪೀಕರ್ಗಳು. ನಮಗೆ ಡೌಟ್ ಬಂದು ಅಲ್ಲಿ ಇರ್ತಕ್ಕಂತಹ ಆ ಡಾಲ್ಗಳಲ್ಲಿ ಅದೆಲ್ಲ ಏನಾದರೂ ಇಟ್ಟಿದ್ದಾರೆ ಇವರು ನೋಡೋಣ ಅಂತ ಚೆಕ್ ಮಾಡಿದರೆ ನಮಗೆ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ, ಡಾಲ್ಗಳಲ್ಲೆಲ್ಲ ಸ್ಪೀಕರ್ಗಳಲ್ಲಿ ಇವರು ಆ ಒಂದು NDPS ಸಬ್ಸ್ಟೆನ್ಸನ್ನು ಎಲ್ಲ ಮುಚ್ಚಿಟ್ಟಿದ್ರು. ಇವ್ರ ಹತ್ರ ಎಲ್ಲ ರೀತಿಯ NDPS ಸಬ್ಸ್ಟೆನ್ಸಸ್ಸು ನಮಗೆ ಸಿಕ್ತು. ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಗಂಗಾಧರ್, ಎಷ್ಟು ಸ್ಮಾರ್ಟ್ ಆಗಿ ಇವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಮತ್ತೆ ವ್ಯವಹಾರಗಳನ್ನು ಕುದುರಿಸ್ತಾರೆ, ದುಡ್ಡನ್ನೆಲ್ಲ ಅಲ್ಲಿ ತಗೊಳ್ತಾರೆ ಕನ್ಸ್ಯೂಮರ್ಸ್ ಅಂತ ಹೇಳೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಅಲ್ಲಿ DCP ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮಗೆ ಆಶ್ಚರ್ಯ ಆಯ್ತು ಡೌಟ್ ಬಂದಾಗ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿದಾಗ ಅಂತ. ಹೆಂಗಾಯ್ತು ಈ ಆಪರೇಷನ್ ಹಂಗಾದ್ರೆ? ಬೆಂಗಳೂರಿನಲ್ಲಿ ಒಂದು ಮಾದಕ ದ್ರವ್ಯ ಜಾಲ ಅದನ್ನ ಅಕ್ಬಂದ ತಲ್ಕೊಳ್ತಾ ಇದೆ. ಬಟ್ ಆಗ ಪೊಲೀಸರು ಕೂಡ ಇದನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅವರು ಕೂಡ ಜಾಗೃತರಾಗಿ ಈ ಒಂದು ಪ್ರಕರಣ ಅತಿ ಹೆಚ್ಚು ಭೇದಿಸ್ತಾರೆ. ಬಟ್ ಆದ್ರೆ ಇಷ್ಟೇ ದಿನಗಳಲ್ಲಿ ನಾವು ಉದಾಹರಣೆಗಳು ನೋಡೋದಾದ್ರೆ, ಈಗ ಏನು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ ಆಗಿರ್ಬೋದು, ಅಥವಾ ಅದಂದ್ರೆ ರಾಜಕಾರಣಿ ಮಕ್ಕಳು ಉಪಯೋಗದಲ್ಲಿ ಬೇರ್ಪಡು ಭಾಗಿಯಾಗಿರುವಂತಹ ಪ್ರಕರಣ ಕೂಡ ನೋಡ್ತಾ ಇದ್ವಿ. ಈಗ ಸಣ್ಣ ಬೆಂಗಳೂರಿ ಅವರು ಪೊಲೀಸರು ಒಂದು ವಿಭಿನ್ನವಾದ ಒಂದು ಪ್ರಕರಣವನ್ನ ಬೇರ್ಸಿರುವಂತದ್ದು, ಯಾಕಂದ್ರೆ ಇವತ್ತಿಂದ ಪದವಿ ಪೂರ್ವ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದೆ. ಮತ್ತೊಂದ್ ಕಡೆ ಈಗ ಹೊಸ ವರ್ಷ ಏನು ಬರ್ತಾ ಇರುವಂತಹ ಒಂದು ಸಂದರ್ಭ, ಈ ಒಂದು ಇದನ್ನ ಎನ್ಕ್ಯಾಚ್ ಮಾಡಿಕೊಂಡು ಜಾರ್ಖಂಡ್ ಮೂಲದ 3 ಜನ ಯುವಕರು ಒಂದು ಡ್ರಗ್ಸ್ ಸಪ್ಲೈ ಅನ್ನ ಮಾಡ್ತಾ ಇರುವಂತ ಪ್ರಕರಣವನ್ನ ಈಗ ಬೆಂಗಳೂರು ಪೊಲೀಸರು ಬೇಸಿರುವಂತದ್ದು ಅಂದ್ರೆ ಆಟಿಕೆ ವಸ್ತುಗಳು ಮತ್ತೆ ಮೆಡಿಕಲ್ ಕಿಟ್ಸ್ ಅಂತ ವಸ್ತುಗಳಾಗಿರ್ಬೋದು, ಅಥವಾ ಈ ಒಂದು ಆಟಿಕೆ ವಸ್ತುಗಳನ್ನ ಬಳಸುವಂತ ಅದರಲ್ಲಿ ಡ್ರಗ್ಸ್ ಇಟ್ಕೊಂಡು ಮಾತಲ್ದೆ ಚಾಕ್ಲೇಟ್ ಅಂದ್ರೆ ಅದು ಇನ್ನು ಇಲ್ಲೂ ಕೂಡ ಚಾಲ್ತಿರುವಂತಹ ಇಲ್ದಲ್ಲಿಲ್ಲದಿರುವಂತಹ ಒಂದು ಟಾಕ್ಲೇಟ್ ಒಳಗಡೆ ತೆರತನ ಇಟ್ಕೊಂಡು ಆ ಒಂದು ಪ್ರಿಯರ್ ಮೂಲಕ ಸರಬರಾಜು ಮಾಡುವಂತ ಒಂದು ವ್ಯವಸ್ಥಿತವಾಗಿ ಒಂದು ಜನವನ್ನ ಮಾಡಿಕೊಂಡಿದ್ದಂತಹ ಒಂದು ಕಂಗನ ಈಗ ಬೆಂಗಳೂರು ಪೊಲೀಸರು ಬಂಧನ ಮಾಡುವಂತ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಹೈಡ್ರೋ ಗಾಂಜಾ ಆಗಿರ್ಬೋದು, ತೆರಸ್ ಮತ್ತೆ ಒಂದು ಸುಮಾರು 8 ತರದ ವಿವಿಧ ಮಾದಕ ದ್ರವ್ಯದ ವಸ್ತುಗಳನ್ನ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದಲ್ಲದೆ ಜಾರ್ಖಂಡ್ ಬೇರೆ ಬೇರೆ ವಿಭಾಗ ಹೊರರಾಜ್ಯಗಳಿಂದ ಇದು ಕೊಲೆ ಆಗ್ತಾ ಇತ್ತು, ಅದರ ಮೂಲವನ್ನ ಪತ್ತೆ ಮಾಡುವ ನಿಟ್ಟಿನಲ್ಲಿ ಈಗ ಪೊಲೀಸರು ನಿರ್ಧಾರ ಆಗಿದ್ದಾರೆ. ಅದಲ್ಲದೆ ರೇಟ್ ಮಾಡಿದಾಗ ಅದು ರೆಡ್ ಹ್ಯಾಂಡ್ ಆಗಿ ಯಾವ್ಯಾವ ಅಟಿಕೆ ವಸ್ತುಗಳಲ್ಲಿ ಇಟ್ಟಿದ್ದು ಅದೆಲ್ಲ ಕೂಡ ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಅದೆಲ್ಲ ನೋಡಿ ಪೊಲೀಸರೇ ಆಶ್ಚರ್ಯಚಕಿತರಾಗಿರುವಂತದ್ದು. ಶಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮ ಇನ್ಫಾರ್ಮೇಶನ್ಗೆ. ರಾಜ್ಯ ದೇಶ ವಿದೇಶದಲ್ಲಿ ಪ್ರತಿ ಕ್ಷಣ ಎಲ್ಲಾ ಕ್ಷೇತ್ರದಲ್ಲೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೂತಲೇ ನೀವು ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.com ಲಾಗಿನ್ ಮಾಡಿ. ಉಳಿದಿರುವಂತಹ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.